ದಾಂಡೇಲಿಯ ಜನತಾ ವಿದ್ಯಾಲಯದ 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ತಮ್ಮ ತಮ್ಮ ಕೈಗಳನ್ನು ಕತ್ತರಿಸಿಕೊಂಡಿರುವ ಘಟನೆಗೆ ಸಂಬಂಧಿಸಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಬಸವರಾಜ ಬುಧವಾರ ಶಾಲೆಗೆ ಭೇಟಿ ನೀಡಿ ಮುಖ್ಯಾಧ್ಯಾಪಕರು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿದರು. ವಿದ್ಯಾರ್ಥಿನಿಯರು ಕೈ ಕತ್ತರಿಸಿಕೊಂಡ ಘಟನೆಯ ಬಗ್ಗೆ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಸಚಿತ್ರ ವರದಿ ಬಂದ ನಂತರ ಜಿಲ್ಲಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಒಪ್ಪಿಸುವಂತೆ ಸೂಚಿಸಿದ್ದರು. ಈ ಹಿನ್ನೆಲೆಯಲ್ಲಿ ಡಿಡಿಪಿಐ ಬಸವರಾಜು ಭೇಟಿ ನೀಡಿದ್ದರು. ಆರಂಭದಲ್ಲಿ ಮುಖ್ಯಾಧ್ಯಾಪಕರ ಜೊತೆ ಚರ್ಚಿಸಿದ ಉಪನಿರ್ದೇಶಕರು ಘಟನೆಯ ಬಗ್ಗೆ ಮಾಹಿತಿ ಪಡೆದರು. ನಂತರ ಜನತಾ ವಿದ್ಯಾಲಯ ಪ್ರೌಢಶಾಲಾ ವಿಭಾಗದ ಎಲ್ಲಾ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ಘಟನೆಯ ವಿವರ ಕೇಳಿದರಲ್ಲದೆ ಶಾಲೆಯೊಳಗಿನ ವಿದ್ಯಮಾನಗಳು ಹಾಗೂ ಪರಸ್ಪರ ಹೊಂದಾಣಿಕೆ ಕೊರತೆಯ ಬಗ್ಗೆಯೂ ಮಾಹಿತಿ ಪಡೆದರು ಎನ್ನಲಾಗಿದೆ. ಡಿಡಿಪಿಐ ಬಸವರಾಜು ಸುಮಾರು 3 ತಾಸುಗಳ ಕಾಲ ಶಾಲಾ ಮುಖ್ಯಾಧ್ಯಾಪಕರು ಹಾಗೂ ಸಿಬ್ಬಂದಿಗಳ ಜೊತೆ ಸುದೀರ್ಘ ಸಭೆ ನಡೆಸಿದರು. ಸಭೆಯ ನಂತರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಡಿಡಿಪಿಐ ಪಿ ಬಸವರಾಜು, ಜೆವಿಡಿ ವಿದ್ಯಾರ್ಥಿನಿಯರು ಕೈ ಕತ್ತರಿಸಿಕೊಂಡ ಘಟನೆಗೆ ಸಂಬಂಧಿಸಿ ಪತ್ರಿಕಾ ವರದಿ ಹಾಗೂ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ಈ ಪರಿಶೀಲನೆ ವೇಳೆ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಅವರ ಮಾನಸಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರಬಾರದು ಎನ್ನುವ ಕಾರಣಕ್ಕಾಗಿ ಕೈ ಕತ್ತರಿಸಿಕೊಂಡಿದ್ದಾರೆ ಎನ್ನಲಾಗಿರುವ ವಿದ್ಯಾರ್ಥಿನಿಯರನ್ನ ಕರೆಸಿ ವಿಚಾರಣೆ ಮಾಡಿಲ್ಲ. ಅದರ ಬದಲಿಗೆ ಶಾಲಾ ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕರ ಜೊತೆ ಸಭೆ ನಡೆಸಿ ಇಲ್ಲಿಯ ಸ್ಥಿತಿಗತಿಗಳ ಮಾಹಿತಿಯನ್ನ ಪಡೆದಿದ್ದೇವೆ. ಆದರೆ ವಿದ್ಯಾರ್ಥಿನಿಯರು ಕೈ ಕತ್ತರಿಸಿಕೊಂಡ ಘಟನೆಯ ವಿಚಾರವಾಗಿ ಅಂತಹ ಗಹನವಾದ ಸಮಸ್ಯೆ ಕಾಣುತ್ತಿಲ್ಲ. ವಿದ್ಯಾರ್ಥಿಗಳು ಸಹ ವಾಸ್ತವಾಂಶ ತಿಳಿಸುತ್ತಿಲ್ಲ. ಬದಲಿಗೆ ನಮ್ಮ ತಂದೆ ತಾಯಿ ಬೈದ ಕಾರಣಕ್ಕಾಗಿ ಹೂ ಕೇಳಲು ಹೋದ ಸಂದರ್ಭದಲ್ಲಿ ಹೀಗೆ ಅನೇಕ ಕಾರಣಗಳನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳು ಹೀಗೆ ಮಾಡಿಕೊಳ್ಳಲು ಯಾವ ಒತ್ತಡ ಇರಬಹುದು, ಅದು ಶಾಲಾ ಕಾರಣವೋ ವಿದ್ಯಾರ್ಥಿಗಳ ಆಂತರಿಕ ವಿಚಾರವೋ ಅಥವಾ ಬಾಹ್ಯ ಪ್ರಭಾವವೋ ಎಂಬೆಲ್ಲ ಸಂಗತಿಗಳನ್ನು ಪರಿಶೀಲಿಸಿದ್ದೇವೆ. ಸುಮಾರು 15 ವಿದ್ಯಾರ್ಥಿನಿಯರು ಈ ರೀತಿ ಕೈ ಕತ್ತರಿಸಿಕೊಂಡಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಬಲವಾದ ಕಾರಣವಿಲ್ಲದೆ ವಿದ್ಯಾರ್ಥಿನಿಯರು ಸಹ ಕೈ ಕತ್ತರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಅರಿವು ಕೂಡ ನಮಗಿದೆ. ಆದರೆ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ಶಾಲೆಯ ಹಿತದೃಷ್ಟಿಯಿಂದ ಈ ಘಟನೆಯನ್ನ ದೊಡ್ಡದು ಮಾಡದೆ ಇಲ್ಲಿಗೆ ಅಂತ್ಯಗೊಳಿಸಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇವೆ. ಜೊತೆಗೆ ಮುಂದೆ ಈ ರೀತಿ ಘಟನೆ ಶಾಲೆಯಲ್ಲಿ ನಡೆಯದಂತೆ ಮುಂಜಾಗ್ರತೆ ಹಾಗೂ ಎಚ್ಚರಿಕೆ ವಹಿಸಬೇಕೆಂದು ಮುಖ್ಯಾಧ್ಯಾಪಕರಿಗೂ ಶಿಕ್ಷಕರಿಗೂ ಎಚ್ಚರಿಕೆ ನೀಡಿದ್ದೇವೆ. ಇದರ ಜೊತೆಯಲ್ಲಿ ಹೆಚ್ಚಿನ ಶಿಕ್ಷಕರು ಇರುವ ಈ ಶಾಲೆಯಲ್ಲಿ ಒಬ್ಬೊಬ್ಬರ ನಡುವೆ ಪರಸ್ಪರ ಸಮನ್ವಯತೆಯ ಕೊರತೆ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಅದನ್ನ ಸರಿದೂಗಿಸಿಕೊಂಡು ಹೋಗುವಂತೆ ಎಲ್ಲರ ಜೊತೆ ಸಮನ್ವಯತೆಯಿಂದ ಇರುವಂತೆ ಮುಖ್ಯಾಧ್ಯಾಪಕರಿಗೂ ಕೂಡ ನಿರ್ದೇಶನ ನೀಡಲಾಗಿದೆ. ಮುಂದೊಂದು ದಿನ ನಮ್ಮ ಇಲಾಖೆ ಹಾಗೂ ಶಾಲೆಯ ಆಡಳಿತ ಮಂಡಳಿ ಹಾಗೂ ಈ ಶಾಲಾ ಶಿಕ್ಷಕರ ಜೊತೆ ಜಂಟಿಯಾಗಿ ಸಭೆ ನಡೆಸಿ ಇಲ್ಲಿಯ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಎಂದರು. ಪೇರೆಂಟ್ಸ್ ಒತ್ತಡ ಇಲ್ಲ ಅಥವಾ ಶಾಲೆ ಒತ್ತಡ ಇಲ್ಲ ಅಥವಾ ಬಾಹ್ಯ ಪ್ರಭಾವಗಳು, ಅಷ್ಟು ಈ ಶಬ್ದ ಬಳಸ್ತಾನೆ, ಅದನ್ನು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊತೀನಿ. ಆ ಬಾಹ್ಯ ಪ್ರಭಾವದ ಒತ್ತಡ ಇಲ್ಲ ಅಂತ ನಾನು ಈ ಎಲ್ಲ ಆ್ಯಂಗಲ್ಗಳಿಂದ ಇದನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ನೋಡಿದ್ದೇನೆ, ಟ್ರೈ ಮಾಡಿದ್ದೇನೆ. ಸೊ ನನಗೆ ಗೊತ್ತಾಗಿದ್ದು ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ ಮಾತು, ಇಲ್ಲ ಅವರು ಸುಮ್ಮನೆ ಮಾಡ್ಕೊಂಡಿದ್ದಾರೆ, ಅವರವರೇ ಮಾಡ್ಕೊಂಡಿದ್ದಾರೆ ಅಂತ. ಅವರವರೇ ಮಾಡಿಕೊಂಡಾಗ ನನ್ನ ಪ್ರಶ್ನೆಗೂ ಭಾಳ ಇತ್ತು. ಈಗ ನನ್ನಕ್ಕೆ ನಾನೇ ಹಿಂಸೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಲ್ವಾ, ನಾನು ನನ್ನ ಕೈ ಕುಯ್ಕೊಂಡು ನಾನೇ ಹಿಂಸೆ ಮಾಡ್ಕೊಳ್ಳೋದು ಆಗೋದಿಲ್ಲ. ಅದು ಏನಿತ್ತು ಅಂತಕ್ಕಂಥದ್ದು ನೋಡಿದಾಗ, ನಿಮ್ಗೆ ಗೊತ್ತಿರೋ ಹಾಗೆ ಹೂ ಕೊಯ್ಕೊಂಡೆ ಅವಾಗಾಗಿತ್ತು, ಇನ್ಯಾರೋ ಸ್ನೇಹಿತರುಗಳಾಯಿತು ಅದನ್ನು ನಾನು ಮಾಡಿಕೊಂಡೆ, ಆಮೇಲೆ ಅಮ್ಮ ಬೈದ್ಲು ಅದನ್ನು ಮಾಡಿಕೊಂಡೆ ಅಂತಕ್ಕಂಥದ್ದು ಇದೆ. ಅಮ್ಮ ಬೈದಿದ್ದನ್ನು ವಿಚಾರಣೆ ಮಾಡಿದ್ದೀವಿ. ಅಮ್ಮ ಬೈದಾಗ ಈಗ ಮಾಡ್ಕೊಳ್ಳ ಅಥವಾ ಈ ಹಿಂದೆ ಅಮ್ಮ ಬೈದಾಗ ಕೂಡ ಮಾಡ್ಕೊಳ್ಳ ಅಂತಕ್ಕಂಥ ವಿಚಾರಕ್ಕೆ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಗ ತಾವೆಲ್ಲ ಒಂದು ದಯವಿಟ್ಟು ಇದನ್ನು ಈ ಇಶ್ಯೂವನ್ನು ದೊಡ್ಡದನ್ನಾಗಿ ಬಿಂಬಿಸ್ತಾರೆ. ಒಂದು ಶಾಲೆಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಆಗಬಾರ್ದು. ಮುಂದೆ ಈ ಒಂದು ಘಟನೆ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕಿಂತ ದೊಡ್ಡ ಅಹಿತ ಘಟನೆ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪನಿರ್ದೇಶಕರ ಕಾರ್ಯಾಲಯದ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್, ಹಳಿಯಾಳ ಕ್ಷೇತ್ರಗಳ ಕಾರ್ಯಾಲಯದ ಶಿಕ್ಷಣ ಸಂಯೋಜಕ ಜೇಮ್ಸ್ ಡಿಸೋಜಾ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾಕೀರ್ ಗಂಗೂಬಾಯಿ, ಜನತಾ ವಿದ್ಯಾಲಯದ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ಭಾರತಿಗೌಡ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಬಂದ ವರದಿಯ ಬಗ್ಗೆ ಡಿಡಿಪಿಐ ಪಿ ಬಸವರಾಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಹಕರಿಗೂ ಗೋಕರ್ಣದ ಸುತ್ತ ಜನತೆಗೆ ನನ್ನ
ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗೋಕರ್ಣದಲ್ಲಿ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯನ್ನು ನಾವು ಹೊಂದಿದ್ದು ಜಟ್ಟಯ್ಯ ವಿಶೇಷ ಜ್ಯುವೆಲರ್ಸ್ ಅಂತ. ಇಲ್ಲಿ ನಾವು ಪರಿಶುದ್ಧತೆ ಮತ್ತು ಪ್ರಾಮಾಣಿಕ ಸೇವೆಯ ಮೂಲಕನೇ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ. ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುತ್ತೇವೆ ಅಂತ ಹೇಳುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಥಮ ಪೂಜಕ ವಿಘ್ನ ನಿವಾರಕ ಮಂಗಳಕರನಾದಂತಹ ಮಹಾಗಣಪತಿ ಎಲ್ಲರಿಗೂ, ನಾಡಿನ ಎಲ್ಲ ಜನರಿಗೂ ಆಯುರ ಆರೋಗ್ಯವನ್ನು ಕೊಡಲಿ. ವಿಶೇಷವಾಗಿ ನಮ್ಮ ರೈತರ ಬದುಕು ಹಸರಾಗಲಿ. ಹಾಗೆಯೇ ನಾವು ಗಣೇಶ ಚತುರ್ಥಿಯನ್ನು ಏನು ಆಚರಣೆ ಮಾಡ್ತಿದ್ದೀವಿ, ಇದು ಪರಿಸರ ಸ್ನೇಹಿಯಾಗಿರಲಿ ಅನ್ನುವ ಒಂದು ಕಳಕಳಿಯೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು. ಗೋಕರ್ಣದ ಹಿರಿಯ ವೈದ್ಯರಾದ ನಾನು ಅನಂತ ಗೋಕರ್ಣ ಮಹಾಗಣಪತಿ ಅನನ್ಯ ಭಕ್ತನಾಗಿ ನಿಮ್ಮೆಲ್ಲರಿಗೆ ಶುಭ ಕೋರುತ್ತೇನೆ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ. ನಮಸ್ಕಾರ. ಗೌರಿ ಗಣೇಶದ ಹಬ್ಬದ ನಿಮಿತ್ತ ಸಮಸ್ತ ಸ್ನೇಹಿತರಿಗೆ, ಬಂಧುಗಳಿಗೆ, ಅರಣ್ಯವಾಸಿಗಳಿಗೆ ಶುಭಾಶಯಗಳನ್ನ ಬಯಸ್ತಾ ಇದ್ದೇನೆ. ನಮ್ಮೆಲ್ಲ ಆತ್ಮೀಯ ಗ್ರಾಹಕರಿಗೆ ಗೌರಿ ಮತ್ತು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ ಮತ್ತು ಆಕರ್ಷ ಫ್ಯಾಬ್ರಿಕ್ಸ್, ಸದಾಶಿವಗಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಭಕ್ತಿ ಸಂಭ್ರಮದಿಂದ ಹಬ್ಬ ಆಚರಿಸಿ ಶ್ರೀ ಗಣೇಶ ನಿಮ್ಮೆಲ್ಲರ ಆಶಯಗಳನ್ನು ಈಡೇರಿಸಲಿ ಎಂದು ಶುಭ ಹಾರೈಸುವವರು ಮಂಕಾಳೆಸ್ ವೈದ್ಯ, ರಾಜ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ 28ರಂದು ಭಟ್ಕಳದಲ್ಲಿ ಪವಿತ್ರ ಈದ್ ಮಿಲಾದು ನಬಿಯನ್ನ ಆಚರಿಸಲಾಗುತ್ತಿದ್ದು ಇದರ ಪ್ರಯುಕ್ತ ಬೃಹತ್ ಮೆರವಣಿಗೆಯನ್ನ ಆಯೋಜಿಸಲಾಗಿದೆ. ಈ ಕುರಿತು ಬುಧವಾರ ಸಂಜೆ ಭಟ್ಕಳ ತಾಲೂಕಿನ ಗುಳ್ಮಿ ಮಸೀದಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮರ್ಕಜಿ ಈದ್ ಮಿಲಾದ್ ಸಮಿತಿಯ ಮುಖಂಡ ಮುನೀರ್ ಅಹಮದ್ ಮಾಹಿತಿ ನೀಡಿದರು. ಪವಿತ್ರ ಈದ್ ಉಲ್ ಫಿತ್ರ್ ಬಕ್ರೀದ್ನಂತೆಯೇ ಈದ್ ಮಿಲಾದು ನಬಿಯು ನಮಗೆ ಪವಿತ್ರ ಹಬ್ಬವಾಗಿದೆ. ಭಟ್ಕಳದಲ್ಲಿ ಈದ್ ಮಿಲಾದು ನಬಿಯನ್ನ ವರ್ಷಂ ಪ್ರತಿಯಂತೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಸಂಜೆ 4 ಗಂಟೆಗೆ ಆರಂಭವಾಗುವ ಮೆರವಣಿಗೆಯಲ್ಲಿ ಭಟ್ಕಳ ತಾಲೂಕಿನ ವಿವಿಧ ಹಳ್ಳಿ ಪಟ್ಟಣ ಪ್ರದೇಶಗಳಿಂದ 8,000-10,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಇಲ್ಲಿನ ಈದ್ಗಾ ಮೈದಾನದಿಂದ ಆರಂಭವಾಗುವ ಮೆರವಣಿಗೆಯು ಸಂಶುದ್ದೀನ್ ಸರ್ಕಲ್ ಮುಖ್ಯ ರಸ್ತೆ ಚೌಕ ಬಜಾರ್ ಮಾರ್ಗವಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಮುಕ್ತಾಯವಾಗಲಿದೆ. ಈಗಾಗಲೇ ವಿವಿಧ ಮಸೀದಿಗಳಲ್ಲಿ ಸಭೆ ನಡೆಸಿ ಅಲ್ಲಿನ ಜನರಿಗೆ ಮಾಹಿತಿ ನೀಡಲಾಗಿದೆ. ಭದ್ರತೆ ನೀಡುವ ಸಂಬಂಧ ಪೊಲೀಸರಿಗೂ ಈ ಬಗ್ಗೆ ಮನವಿ ಸಲ್ಲಿಸಲಾಗಿದೆ ಎಂದರು. 28ನೇ ತಾರೀಕು 4 ಗಂಟೆಗೆ ರ್ಯಾಲಿಯನ್ನು ಸ್ಟಾರ್ಟ್ ಆಗ್ತದೆ ಈದ್ಗಾ ಮೈದಾನದಿಂದ. ಈದ್ಗಾ ಮೈದಾನದಿಂದ ಸ್ಟಾರ್ಟ್ ಆಗಿ ಸರ್ಕಲ್ ಆಗಿ ಸುಲ್ತಾನ್ ಸ್ಟ್ರೀಟ್ ಇಂದ ಹಿಡಿದು ಚೌಕ್ ಬಾಜಾರ್ ಇಂದ ಬಂದು ಇದನ್ನ ಪಬ್ಲಿಕ್ ಚಬೂತ್ರಾದಲ್ಲಿ ಮುಕ್ತಾಯಗೊಳ್ತದೆ.
ಪ್ರತಿ ವರ್ಷ ಹೇಗೆ ಆಚರಿಸ್ತಿದ್ವಿ ಅದೇ ರೀತಿಯಲ್ಲಿ ಮತ್ತಾವುದು ಬೇರೆ ಶೆಡ್ಯೂಲ್ ಇಲ್ಲ, ಇದಕ್ಕೆ ಇದೇ ಸೇಮ್ ಇದರಲ್ಲಿಯೇ ಈ ಹಬ್ಬವನ್ನು ಆಚರಿಸ್ತೇವೆ. ಎಷ್ಟು ಜನ ಸೇರ್ಬೋದು? ಸುಮಾರು ಒಂದು 8-10 ಸಾವಿರ ಜನ ಸೇರ್ಬೋದು. ಪ್ರತಿ ವರ್ಷ ಹೇಗೆ ಸೇರ್ತಾರೆ ಜನ, ನಮ್ಮ ಭಟ್ಕಳ ಟೌನ್ ಮತ್ತು ರೂರಲ್ ಏರಿಯಾದಿಂದ ಎಲ್ಲ ಬರ್ತಾರೆ, ಎಲ್ಲ ಜನರು ಸೇರ್ತಾರೆ. ಎಲ್ಲ ಕಡೆಗೆ ನಮ್ಮ ಪರ್ಸನಲ್ ಏರಿಯಾ ಎಷ್ಟಿದಾವೆ ಎಲ್ಲ ಕಡೆಗೂ ಇನ್ವಿಟೇಷನ್ ಹೋಗಿರ್ತದೆ. ಅವರಿಗೆಲ್ಲ ಕರೆದು ಮುಂಜಾಗ್ರತವಾಗಿ ಮೀಟಿಂಗು ತಗೊಂಡಿರ್ತವೆ. ಈಗ 2 ಮೀಟಿಂಗ್ ಆಲ್ರೆಡಿ ಆಗಿದ್ದಾವೆ. 3ನೇ ಜನರಲ್ ಮೀಟಿಂಗು 2 ದಿನದೊಳಗಾಗಿ, ರವಿವಾರ ದಿನ ಮತ್ತೆ ಒಂದು ಮೀಟಿಂಗ್ ಇದೆ. ಅದರ ಮೊದಲೇ ಪೊಲೀಸ್ ಇಲಾಖೆಯಿಂದ ಪೀಸ್ ಮೀಟಿಂಗು ಒಂದಾಗುವಂಥದ್ದು ಸಂಭವ ಇದೆ. ಅವರು ಪ್ರತಿ ವರ್ಷದಂತೆ ಪೀಸ್ ಮೀಟಿಂಗ್ ಕರೀತಾರೆ ಪೊಲೀಸ್ ಇಲಾಖೆಯವರು. ಅದಕ್ಕೆ ಶಾಂತಿ ಸಭೆಯನ್ನು ಕರೆದಾವಾಗ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಆ ಹಬ್ಬದ ಮುಂಜಾಗ್ರತೆ ಕ್ರಮ ಹೇಗಾಗಬೇಕು, ಏನಾಗಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋ ವಿಷಯ ಚರ್ಚೆ ಆಗ್ತದೆ. ಈ ಸಂದರ್ಭದಲ್ಲಿ ಮೌಲಾನಾ ಅಬೂಬಕರ್ ಸಖಾಫಿ, ಮೊಹಮ್ಮದ್ ರೈಸ್ ಅಕ್ರೇಮಿ, ಖಾಜಾ ಹುಸೇನ್ ಖಲೈವಾಲಾ ಇದ್ರಿಸ್, ಅಬ್ದುಲ್ ಸತ್ತಾರ್ ಶೇಖ್, ಇಸ್ಮಾಯಿಲ್ ಹಬೀಬುಲ್ಲಾ, ಹಜರತ್ ಅಲಿ, ಮೆಹಬೂಬ್ ಅಲಿ, ಅಲಿಂ ಗವಾಯಿ, ನವಾಜ್, ಆಸಿಫ್ ಹಸನ್, ಉಮರ್ ಉಪಸ್ಥಿತರಿದ್ದರು. ಗಣೇಶ ನಿಮಗೆ ಸಂತೋಷ, ಬುದ್ಧಿವಂತಿಕೆ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನ ದಯಪಾಲಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸರ್ವರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅಜಿತ್ ನಾಯಕ್, ಉದ್ಯಮಿಗಳು ಅಂಕೋಲಾ. ವಿನಾಯಕ ಚತುರ್ಥಿಯ ಶುಭಾಶಯಗಳು. ದೇವರ ಅನುಗ್ರಹವು ನಿಮ್ಮ ಜೀವನವನ್ನ ಬೆಳಗಿಸಲಿ ಮತ್ತು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸಲಿ. ಶುಭಾಶಯವನ್ನ ಕೋರುವವರು ಸೂರಜ್ ನಾಯ್ಕ್ ಸೋನಿ, ಜೆಡಿಎಸ್ ಮುಖಂಡರು, ಕುಮಟಾ. ಭಗವಾನ್ ಗಣೇಶ ನಿಮಗೆ ಶಕ್ತಿಯನ್ನ ದಯಪಾಲಿಸಲಿ, ನಿಮ್ಮ ದುಃಖಗಳನ್ನ ನಾಶಪಡಿಸಲಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಹೆಚ್ಚಿಸಲಿ. ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಪ್ರದೀಪ್ ಎನ್ ನಾಯಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ವಾಸರ್ ಕುದ್ರಿಗೆ. ದೇವರ ಅನುಗ್ರಹವು ನಿಮ್ಮ ಜೀವನವನ್ನ ಬೆಳಗಿಸಲಿ ಮತ್ತು ನಿಮ್ಮನ್ನ ಯಾವಾಗಲೂ ಆಶೀರ್ವದಿಸಲಿ. ವಿನಾಯಕ ಚತುರ್ಥಿಯ ಶುಭಾಶಯಗಳು. ಶುಭಾಶಯ ಕೋರುವವರು ಹನುಮಂತ ಗೌಡ, ನಾಟಿ ವೈದ್ಯರು, ಜಿಲ್ಲಾಧ್ಯಕ್ಷರು, ಹಾಲಿ ಒಕ್ಕಲಿಗರ ಸಂಘ, ಉತ್ತರ ಕನ್ನಡ. ನೀವೆಲ್ಲರೂ ಸಮೃದ್ಧಿ ಮತ್ತು ದೀರ್ಘಾಯುಷ್ಯವನ್ನ ಹೊಂದಲಿ ಎಂದು ನಾನು ಗಣೇಶನನ್ನ ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಶುಭಾಶಯ ಕೋರುವವರು ಸಂತೋಷ್ ನಾಯ್ಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಲಗೇರಿ. ಗಣೇಶ ಯಾವಾಗಲೂ ನಿಮ್ಮ ಮಾರ್ಗದರ್ಶಕ ಮತ್ತು ರಕ್ಷಕನಾಗಿ ಉಳಿಯಲಿ ಮತ್ತು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಶುಭಾಶಯ ಕೋರುವವರು ನಿರ್ಮಲಾ ರಾಮದಾಸ್ ನಾಯಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಗಸೂರು. ಮಿಲನ್ ಎಂಟರ್ಪ್ರೈಸ್
ಎನ್ಎಸ್ಎಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಹೇ ಗಜಾನನ, ಹೇ ಗಜಾನನ, ಹೇ ಗಜಾನನ, ಹೇ ಗಜಾನನ. ಭಗವಾನ್ ಗಣೇಶ ನಿಮಗೆ ಶಕ್ತಿಯನ್ನ ದಯಪಾಲಿಸಲಿ, ನಿಮ್ಮ ದುಃಖಗಳನ್ನ ನಾಶಪಡಿಸಲಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಹೆಚ್ಚಿಸಲಿ. ಗಣೇಶ ಚತುರ್ಥಿಯ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ದಿನಕರ್ ಕೆ ಶೆಟ್ಟಿ, ಶಾಸಕರು, ಕುಮಟಾ ಅಂಕೋಲಾ ಕ್ಷೇತ್ರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ್,
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ನಮಸ್ಕಾರ ಎಲ್ರಿಗೂ. ನಾವು ಕುಳಗಿ ರೋಡ್ ಗಣೇಶ ಉತ್ಸವ ಮಂಡಲ ವತಿಯಿಂದ ಒಂದು ಚಿಕ್ಕ ಪ್ರಕಟಣೆ. ಈ ನಾವು ಕುಳಗಿ ರೋಡ್ ಗಣೇಶ ಉತ್ಸವ ಈ ವರ್ಷ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 10 ದಿನ ನಮ್ಮ ಗಣಪತಿ ಹತ್ರ ನಾವು ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಅದಕ್ಕೋಸ್ಕರ ತಾವೆಲ್ಲರೂ ನಮ್ಮ ದಾಂಡೇಲಿ ಜನತೆ ಎಲ್ಲರೂ ದಯಮಾಡಿ ಆ ಕಾರ್ಯಕ್ರಮವನ್ನು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಾಗಿ ನಮ್ಮ ವಿನಂತಿ. ಮತ್ತು ಗಣೇಶ ಹಬ್ಬ ಈ ವರ್ಷದ 2023ನ ಗಣೇಶ ಹಬ್ಬದಕ್ಕೆ ಎಲ್ಲರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇಂದು ಭಗವಾನ್ ಗಣೇಶ ಭೂಮಿಗೆ ಬಂದು ಪ್ರೀತಿಯಿಂದ ಕೆಟ್ಟದನ್ನ ನಾಶಪಡಿಸಿದ ದಿನ. ಗಣೇಶ ಚತುರ್ಥಿಯ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಅನಿಲ್ ಪಾಟ್ನೇಕರ್, ಮಾಲಕರು, ದಾಂಡೇಲಿ ನಿಸರ್ಗ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನೇಶ್ವರನ ಆಗಮನದಿಂದ ರಾಜ್ಯ ರಾಷ್ಟ್ರದ ಜನತೆಗೆ ಒಳ್ಳೆಯದಾಗಲಿ, ಎಲ್ಲ ವಿಘ್ನಗಳು ಪರಿಹಾರವಾಗಿ ಈ ರಾಜ್ಯದ ಮತ್ತು ರಾಷ್ಟ್ರದ ಜನತೆಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗಣಗಣಪತಾಯೇ ನಮೋ ನಮಃ. ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. ಗಣಪತಿ ಬಪ್ಪ ಮೌರ್ಯ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಅಧ್ಯಕ್ಷರು, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ, ಶಿರಸಿ.